ಸೊ ವಯನಾಡಿನಲ್ಲಿ ದುರಂತ ನಡೆದಿರುವಂತಹ ಚೂರಮಲ ಅನ್ನುವಂತಹ ಜಾಗದಲ್ಲಿ ನಾ ನಿಂತಿರುವಂಥದ್ದು. ಇವಾಗ ನನಗೂ ಒಂದು ತಂಡ ಸಿಕ್ತು ಇಲ್ಲಿ, ಇವರು ಮಲಯಾಳಿಗಳು. ಇವರ ಕೆಲಸ ಏನಾಯಿತು ಅಂತಂದರೆ, ಇವಾಗ ಏನು ಇಲ್ಲಿ ನಾಪತ್ತೆ ಆಗಿದ್ದಾರೆ ಅವರನ್ನು ಹುಡುಕುವಂತಹ ಕಾರ್ಯದಲ್ಲಿ ಇವರು ತೊಡಗಿದ್ದಾರೆ. ಸೊ ಇವರಿಗೆ ಒಂದು ಮೃತದೇಹ ಸಿಗುತ್ತೆ, ಇಲ್ಲಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿ ಒಂದು ಮೃತದೇಹ ಸಿಗುತ್ತೆ. ಆ ಮೃತದೇಹವನ್ನು ಏನು ಒಂದು ಆಂಬ್ಯುಲೆನ್ಸ್ ಇರುವಂತಹ ಒಂದು ಜಾಗಕ್ಕೆ, ಅಂದರೆ ಇವರಿಗೆ ಒಂದು ಕಾಡು ಅಂದರೆ ಒಂದು ಅರಣ್ಯ ಪ್ರದೇಶದಲ್ಲಿ ಆ ಮೃತದೇಹ ಸಿಕ್ಕಿರುವಂಥದ್ದು, ಅಲ್ಲಿಂದ ಹೊತ್ತುಕೊಂಡು ಸುಮಾರು 4 ಕಿಲೋಮೀಟರ್ ಕ್ರಮಿಸಿ ಆ ಆಂಬ್ಯುಲೆನ್ಸ್ಗೆ ಆ ಒಂದು ಮೃತದೇಹವನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಈ ತಂಡ ಮಾಡುತ್ತೆ. ಬನ್ನಿ ಅವ್ರ ಜೊತೆಗೆ ಮಾತಾಡ್ಸೋಣ. ಅವರಿಗೆ ಕನ್ನಡ ಬರಲ್ಲ, ಆದರೆ ಅವ್ರು ಏನು ಮಾತಾಡಿದ್ರು ಅನ್ನೋದನ್ನು ನಾನು ನಿಮಗೆ ವಿವರಿಸ್ತೀನಿ ಸರ್. ಇವಿಡೆ ಬಂದಿಟ್ಟು ഒരു മൃതദേഹം റെസ്ക്യൂ ചെയ്തു, പിന്നെ അവിടെ രണ്ടാമത് സെർച്ച് ചെയ്തു അടുത്ത ബോഡി ഉണ്ടോ എന്ന് നോക്കാൻ വേണ്ടിയിട്ട്. നല്ല വീതിയുണ്ട് ഈ പുഴക്ക്, അപ്പോൾ അതിൻ്റെ അക്കരെ കടക്കാൻ ഭയങ്കര ബുദ്ധിമുട്ടായിരുന്നു. ഒഴുക്കുണ്ട്, അപ്പോൾ അതുകൊണ്ട് അക്കരെ കടക്കാൻ ബുദ്ധിമുട്ടായിരുന്നു. അവിടുന്ന് പിന്നെ വേറെ ഒരു ടീം, അതിലെ ഒരു 10 കിലോമീറ്ററിൻ്റെ ചുറ്റിയിട്ട് വേറെ ആൾ വന്ന് ഒരു ബോഡി എടുത്ത് കയറിൽ കെട്ടി ഇക്കരേക്ക് വലിച്ചു കൊണ്ടുപോയി. ഞങ്ങളൊരു 10-12 പേരുണ്ടായിരുന്നു. ആ ഒരു 6 കിലോമീറ്റർ ദൂരത്തിലാണ് ഈ മീൻമുട്ടി വെള്ളച്ചാട്ടം ഉള്ളത്. അവിടുത്തെ ഇന്നും അവിടെ തന്നെയാണ് ചെയ്തത്. കാരണം അന്ന് ബോഡി എടുത്ത് പിന്നെ ആംബുലൻസിൽ കയറ്റിയതിന് ശേഷം പിന്നെ തിരിച്ചു പോയിട്ട് സെർച്ച് ചെയ്യാനുള്ള സമയമില്ലായിരുന്നു. അപ്പോൾ ഇന്ന് പോയിട്ട് അത് അവിടെ കണ്ടിന്യൂ ചെയ്തു. റോഡ് അതൊന്നും ഇല്ല. ഇല്ല ഇല്ല ഇല്ല. അപ്പൊ നിങ്ങളെ കൂടെ വേറെ ആരും ആർമി അല്ലെങ്കിൽ വേറെ ആരും പ്രവർത്തനകാർ? ഇല്ല ഇല്ല, ആരും വന്നില്ല. ಇಲ್ಲ ಇಲ್ಲ. ವೀಕ್ಷಕರೇ, ಇವರು ಸುಮಾರು 40 ಕಿಲೋಮೀಟರ್ ದೂರದಿಂದ, ಅಂದರೆ ಇವರ ತಂಡಕ್ಕೆ ಅದೇ ಆದಂಥ ಒಂದು ಹೆಸರು ಅಂತ ಏನೂ ಇಲ್ಲ, ಒಂದು ಹವ್ಯಾಸಿ ಯುವಕರ ತಂಡ ಅಂತ ಹೇಳ್ಬೋದು. ಸುಮಾರು 10 ಜನ ಈ ಒಂದು ಜಾಗಕ್ಕೆ ಬಂದು ಏನು ಆ ಒಂದು ನಾಪತ್ತೆ ಆಗಿದ್ದಾರೆ ಮತ್ತು ಮೃತದೇಹಗಳು ಎಲ್ಲೆಲ್ಲ ಸಿಗುತ್ತೆ ಅವುಗಳನ್ನು ಹುಡುಕುತ್ತಾ ಹೊರಟಿರುವಂತಹ ತಂಡ ಇದು. ಇವರು ನಾನು ಈ ಒಂದು ಜಾಗಕ್ಕೆ ಬಂದಾಗ ಇವರು ನಮಗೆ ಸಿಕ್ಕಿರುವಂಥದ್ದು. ಇವರಿಗೆ ಆಲ್ರೆಡಿ ಒಂದು ಮೃತದೇಹ ಸಿಕ್ಕಿತ್ತು. ಆ ಒಂದು ಜಾಗಕ್ಕೆ ಯಾರು ಕೂಡ ಹೋಗಲು ಅಸಾಧ್ಯ ಆಗಿರುವಂತಹ ಜಾಗದಲ್ಲಿ ಸಿಕ್ಕಿರುವಂಥದ್ದು. ಆ ಜಾಗದಿಂದ ಇವರು ಹೊತ್ತುಕೊಂಡು ಸುಮಾರು 4 ಕಿಲೋಮೀಟರ್ ಕ್ರಮಿಸಿ ಆ ದೇಹವನ್ನು ಹೊತ್ತು ತಂದಿದ್ದಾರೆ. ನೀವು ಆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ಇವರೇ ಮಾಡಿರುವಂತಹದ್ದು. ಆದರೆ ಇವರಿಗೆ ಯಾವುದೇ ಆದಂತಹ ಹೆಸರಿಲ್ಲ, ಅಂದರೆ ಇವರ ತಂಡಕ್ಕೆ ಯಾವುದೇ ಆದಂತಹ ಒಂದು ಹೆಸರಿಲ್ಲ. ಇಲ್ಲಿ ನಾಪತ್ತೆ ಆದವರು ಮತ್ತು ಇಲ್ಲಿ ಮಡಿದವರು ನಮ್ಮ ಸಹೋದರರು ಎಂಬ ಒಂದು ನೆಲೆಯಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಾಗಿತ್ತು ವೀಕ್ಷಕರೇ ಈ ಹೊತ್ತಿನ ವಿಶೇಷ. ವಯನಾಡಿನಲ್ಲಿ ಏನು ಸಂಭವಿಸಿತು, ಈಗ ಯಾವ ರೀತಿಯಾಗಿ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ಇವೆಲ್ಲದರ ಬಗ್ಗೆ ನಿಮಗೆ ಪಿನ್ ಟು ಪಿನ್ ಅಪ್ಡೇಟನ್ನು ನಾವು ಕೊಡ್ತೀವಿ. ನೋಡ್ತಾ ಇರಿ ವಾರ್ತಾಭಾರತಿ.